ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ವಿ ತಲಾಕ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋನಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ಕಿವಿ ನೋವು ಬಂದ್ರೆ ಮನೆ ಮದ್ದನ್ನ ಏನ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋನಲ್ಲಿ. ಸೊ ಎಷ್ಟೊಂದ್ ಜನಕ್ಕೆ ಚಿಕ್ಕ ಮಕ್ಕಳಿಗೆ ಕಿವಿ ನೋವು ಬಂದಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಅದರಲ್ಲಿ ನಾನು ಒಬ್ಳು ಕೂಡ, ನನಗೂ ಕೂಡ ಗೊತ್ತಿರಲಿಲ್ಲ. ಇದನ್ನ ನನ್ನ ಅಜ್ಜಿ ನನಗೆ ತಿಳಿಸ್ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ನಾನು ಎಷ್ಟೊಂದ್ ಜನ ತಾಯಂದಿರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳ ಕಿವಿ ನೋವು ಅಂತಂದ್ರೆ 10 ದಿನದ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಕಿವಿ ನೋವು ಸಾಮಾನ್ಯವಾಗಿ ಬರುತ್ತೆ. ಬಟ್ ತುಂಬಾ ಎಳೆ ಮಕ್ಕಳಿಗೆ ಕಿವಿ ನೋವು ಬಂದಾಗ ನಮ್ಗೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಮಗುಗೆ ಮಾತು ಬರೋದಿಲ್ಲ, ಆ ಮಗು ಬಾಯಿ ಬಿಟ್ಟು ಹೇಳಕ್ ಆಗಲ್ಲ ನನಗೆ ಕಿವಿ ನೋವಿದೆ ಅಂತ ಹೇಳಿ. ಸೊ ನಾವೇ ಅರ್ಥ ಮಾಡ್ಕೋಬೇಕು. ಸೊ ಅದನ್ನ ಯಾವ ರೀತಿ ನಾವು ತಿಳ್ಕೋಬೇಕು ಮಗು ಕಿವಿ ನೋವಿದೆ ಅನ್ನೋದನ್ನ ಕೂಡ ನಾನು ಇದರಲ್ಲಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಶಾನ್ವಿತಾ ಲಾಕ್ಸ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನನ್ನ ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಬನ್ನಿ, ಒನ್ ಬೈ ಒನ್ ನಿಮ್ಗೆ ನಾನು ಇದನ್ನ ಹೇಳ್ಕೊಂಡ್ ಬರ್ತೀನಿ. ಮಗುಗೆ ಕಿವಿ ನೋವಿದ್ಯಾ, ಯಾವ ರೀತಿ ತಿಳ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಆ ಮಗು ಒಂದೇ ಸಮ ಅಳ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ಅಂತಂದ್ರೆ ಮಗುಗೆ ಏನಾದ್ರು ನೆಗಡಿ ಆಗಿದ್ರು ಕೂಡ ನೆಗಡಿಯಿಂದ ಕೂಡ ಕಿವಿ ನೋವು ಬರೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ. ಸೊ ಅದರಿಂದ ನೀವು ಮಕ್ಕಳು ಅಳುವಾಗ ಮೊದಲನೇದಾಗಿ ನಿಮ್ಮ ಮಗುವಿಗೆ ಏನಾದ್ರೂ ಇರುವೆ ಏನಾದ್ರೂ ಕಚ್ಚಿದ್ಯಾ ಅಂತ ಒಂದ್ಸತಿ ಬಟ್ಟೆ ಎಲ್ಲ ತೆಗೆದು ಮಗುವಿನ ಚೆಕ್ ಮಾಡಿ, ಒಂದೇ ಸಮ ಮಗು ಅಳ್ತಾ ಇದ್ರೆ ನಂತರ ಮಗುಗೆ ಏನಾದ್ರು ಕಿವಿ ನೋವಿದ್ಯಾ ಅಂತ ಹೇಳಿ ಒಂದ್ಸತಿ ಕಿವಿ ಮುಟ್ ನೋಡಿ. ಸೊ ಕಿವಿ ಮುಟ್ಟದಾಗ ಮಗು ಅಳ್ತಿದೆ ಅಂತ ಹೇಳಿದ್ರೆ ಮಗುಗೆ ಕಿವಿ ನೋವಿದೆ ಅಂತ. ಸೊ ಅವಾಗ ಏನ್ ಮಾಡ್ಬೇಕು ಮನೆ ಮದ್ದು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಏನಿಲ್ಲ, ಜಸ್ಟ್ ನೀವು 10 ದಿನದಿಂದ 3 ತಿಂಗಳವರೆಗಿನ ಮಗು ಆಗಿದ್ರೆ, ಮತ್ತೊಮ್ಮೆ ಹೇಳ್ತಿದ್ದೀನಿ, 10 ದಿನದ ಮಗುವಿನಿಂದ 3 ತಿಂಗಳ ಮಗುವರೆಗೂ ಕೂಡ ಈ ಮನೆ ಮದ್ದನ್ನ ಯೂಸ್ ಮಾಡಬಹುದು. ಸೊ ಏನಂತಂದ್ರೆ, ಜಸ್ಟ್ ನೀವು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಅಂತ ಏನ್ ಹೇಳ್ತೀವಿ ಅದನ್ನ ತಗೊಳ್ಳಿ, 1 ಬೆಳ್ಳುಳ್ಳಿನ ತಗೊಳ್ಳಿ, ಎರಡೂ ಕೂಡ ಸ್ವಲ್ಪ ಬಿಸಿ ಮಾಡಬೇಕು. ಬೆಳ್ಳುಳ್ಳಿ ಬಂದು ಒಂದ್ ಹೆಸಲು ಬರುತ್ತಲ್ಲ, ಒಂದ್ ಹೆಸಲನ್ನು 4 ಭಾಗ ಮಾಡ್ಕೊಳ್ಳಿ. ಅದನ್ನ ನೀವು ಹರಳೆಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಿ ಅದು ತಣ್ಣಗಾದ ನಂತರ 2 ಅನಿನ ನೀವು ಆ ಮಗುವನ್ನ ಕಿವಿಗೆ ಹಾಕಿ ಒಂದ್ 5 ನಿಮಿಷದ ನಂತರ ಮಗುವಿಗೆ ಕಿವಿ ನೋವು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದೀನಿ, ಆ ಎಣ್ಣೆನ ನೀವು ಹಾಕ್ಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು, ಜಾಸ್ತಿ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಎಳೆ ಮಕ್ಕಳು. ಸೊ ನೋಡ್ಕೊಂಡು ಹೋಗ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ 2 ತೊಟ್ಟನ್ನ ನೀವು ಕಿವಿಗೆ ಮಗುವಿಗೆ ಹಾಕ್ಬೇಕು. ಸೊ ದೊಡ್ಡ ಮಕ್ಳು ಕಿವಿ ನೋವು ಬಂದ್ರೆ ಏನ್ ಮಾಡೋದು, ಅದಕ್ಕೂ ಕೂಡ ಮನೆ ಮದ್ದಿದೆ. ನೀವು ಸ್ವಲ್ಪ ದೊಡ್ಡ ಮಕ್ಳಿಗೆ ಏನಾದ್ರು ನೆಗಡಿಯಿಂದ ಕೂಡ ಕಿವಿ ನೋವು ಬರುತ್ತೆ, ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೇಮ್ ಮೆಥಡ್ ಬರುತ್ತೆ. 1 ಬೆಳ್ಳುಳ್ಳಿನ ತಗೊಂಡು ನೀವು ಕೊಬ್ಬರಿ ಎಣ್ಣೆ ಜೊತೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿದ ನಂತರ ಆ ಎಣ್ಣೆನ ದೊಡ್ಡ ಮಕ್ಕಳ ಕಿವಿಗೆ 4 ಡ್ರಾಪ್ಸ್ ಹಾಕಿ. 4 ಡ್ರಾಪ್ ಹಾಕದ್ಮೇಲೆ ಕಿವಿ ನೋವು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಇದು ಬಿಟ್ಟು ಇಲ್ಲ, ನಿಮ್ಮ ಮಕ್ಕಳ ಕಿವಿಯಲ್ಲಿ ಏನಾದ್ರು ಬ್ಲಡ್ ಬರ್ತಾ ಇದೆ ಅಥವಾ ಅದರಿಂದ ಏನಾದ್ರು ಸ್ಮೆಲ್ ಬರ್ತಿದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನೀವು ಮಕ್ಕಳನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸ್ಬೇಕು, ನಿಮ್ಮ ನಿಯರ್ ಬೈ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸಿ. ಸೊ ಇದಕ್ಕೆ ಯಾವುದೇ ರೀತಿ ಮನೆ ಮದ್ದು ಇರೋದಿಲ್ಲ. ರಕ್ತ ಬರ್ತಾ ಇದ್ರೆ ಅಥವಾ ಕೆಟ್ಟ ವಾಸನೆ ಏನಾದ್ರು ಬರ್ತಿದ್ರೆ ನೀವು ಖಂಡಿತವಾಗ್ಲೂ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ. ನಾರ್ಮಲ್ ನೆಗಡಿಯಿಂದ ಮಕ್ಕಳಿಗೆ ಕಿವಿ ನೋವು ಬರ್ತಾ ಇದ್ರೆ ನಾನು ಇವಾಗ ಹೇಳ್ಕೊಟ್ಟಿರೋ ಮನೆ ಮದ್ದನ್ನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮಗುವಿಗಿನ ಕಿವಿ ನೋವು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಈ ಮನೆ ಮದ್ದನ್ನ ನನ್ನ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ರು, ನನ್ನ ಮಗಳಿಗೆ ಕೂಡ ನಾನು ಇದನ್ನ ಯೂಸ್ ಮಾಡಿದೀನಿ 1-2 ಸತಿ. ತುಂಬಾನೇ ಎಫೆಕ್ಟಿವ್, ಯಾಕಂದ್ರೆ ಹಳೆ ಕಾಲದವ್ರು ಹೇಳ್ಕೊಟ್ಟಿದ್ದು ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ. ಈ ಮನೆ ಮದ್ದು ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋನ ಮಕ್ಕಳಿರುವಂತ ಮನೆಗೆ ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಮಕ್ಕಳ ಬಗೆಗಿನ ಹೆಚ್ಚು ವಿಡಿಯೋ ಬೇಕು ಅಂತಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಮನೆ ಮದ್ದುಗಳನ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.